ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತಿನ ನಿಮಗೆ ಇಲ್ಲಿ ಗಣೇಶ ಚತುರ್ಥಿಗೆ ತುಂಬಾ ಶ್ರೇಷ್ಠವಾದಂಥ ಮೋದಕ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ತುಂಬಾ ಆರೋಗ್ಯಕರವಾಗಿರುವಂಥ ಮೋದಕ ಇದು. ಸೊ ನಾನಿವತ್ತು ಬೆಲ್ಲ ಮತ್ತು ರವೆಯನ್ನು ಸೇರಿಸ್ಬಿಟ್ಟು ತುಂಬಾ ಈಸಿಯಾಗಿ ಕೇವಲ 5 ನಿಮಿಷದಲ್ಲಿ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 2 ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ತುಪ್ಪದ ಕ್ವಾಂಟಿಟಿಯನ್ನು ನೀವು ಜಾಸ್ತಿ ಕೂಡ ಮಾಡ್ಕೋಬೋದು. ನಂತರ ನಾನಿಲ್ಲಿ ಸ್ವಲ್ಪನೇ ಡ್ರೈ ಫ್ರೂಟ್ಸನ್ನು ಕೂಡ ಸೇರಿಸ್ತಾ ಇದ್ದೀನಿ. ಡ್ರೈ ಫ್ರೂಟ್ಸನ್ನು ಮೊದಲಿಗೆ ನಾವು ಫ್ರೈ ಮಾಡಿಕೊಂಡು 1 ಕಪ್ಪಲ್ಲಿ ಮತ್ತೆ ಇದನ್ನು ಸರ್ವನ್ನು ಮಾಡ್ಕೋಬೇಕು. ಈಗ ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿಕೊಂಡು ನಂತರ 1 ಕಪ್ಪಲ್ಲಿ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದೇ ತುಪ್ಪದಲ್ಲಿ 1 ಕಪ್ ಆಗೋಷ್ಟು ರವೆಯನ್ನು ಸೇರಿಸ್ತಾ ಇದ್ದೀನಿ. ಚಿರೋಟಿ ರವೆಯನ್ನು ನಾನಿಲ್ಲಿ ತಗೊಂಡಿದ್ದೀನಿ. ನೀವು ಬೇಕಂದರೆ ಉಪ್ಪಿಟ್ಟು ಮಾಡ್ತೀವಿ ನೋಡಿ, ವೈಟ್ ರವೆ, ಅದು ಕೂಡ ತಗೋಬೋದು. ಆದರೆ ಚಿರೋಟಿ ರವೆಯಿಂದ ತುಂಬಾ ಚೆನ್ನಾಗೂ ಆಗುತ್ತೆ, ತುಂಬಾ ಟೇಸ್ಟಿಯಾಗಿ ಕೂಡ ಆಗುತ್ತೆ. ರವೆಯನ್ನು ನಾವು 1-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ರವೆ ಮತ್ತು ತುಪ್ಪ ಸೇರಿಸಿ ನಾವು ಫ್ರೈ ಮಾಡ್ತಾ ಇದ್ದರೆ ಅದರದ್ದು ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ. ಆ ರೀತಿ ಬರುವವರು ನಾವು ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನಾನು 1/4 ಕಪ್ ಆಗೋಷ್ಟು ಕೊಬ್ಬರಿ ತುರಿಯನ್ನು ಸೇರಿಸ್ತಾ ಇದ್ದೀನಿ. ಕೊಬ್ಬರಿ ಮೇಲೆ ಬ್ಲ್ಯಾಕ್ ಕಲರ್ದು ಏನಿರುತ್ತಲ್ಲ, ಬ್ರೌನ್ ಕಲರ್ದು, ಆ ಬ್ರೌನ್ ಕಲರ್ದನ್ನು ತೆಗೆದುಬಿಟ್ಟು ನಾನು ತುರಿದ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಹಸಿ ಕೊಬ್ಬರಿ ತುರಿಯನ್ನೇ ಸೇರಿಸ್ಕೊಳ್ಳಿ. ಇದನ್ನೂ ಕೂಡ ಹಾಕಿಬಿಟ್ಟು ಕೇವಲ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡಿಕೊಂಡು ನಂತರ ನಾನು ಇದಕ್ಕೆ ಡ್ರೈ ಫ್ರೂಟ್ಸನ್ನು ಸೇರಿಸ್ತಾ ಇದ್ದೀನಿ. 1/4 ಚಮಚದಷ್ಟು ಏಲಕ್ಕಿ ಪೌಡರನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಮಾಡಿಕೊಂಡ್ರೆ ನಮ್ಮದಿಲ್ಲಿ 1/2 ಕೆಲಸ ಮುಗ್ದಂಗೆ. ಸೊ 1 ಪ್ಲೇಟಲ್ಲಿ ನಾನು ಇದನ್ನು ಸರ್ವನ್ನು ಮಾಡ್ಕೋತಾ ಇದ್ದೀನಿ. ಅದೇ ಮಣ್ಣಿಗೆ ನಾನಿಲ್ಲಿ 1/2 ಕಪ್ ಆಗೋಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ನೀವು ಜಾಸ್ತಿ ಸಿಹಿ ತಿನ್ನೋರಿದ್ರೆ 1/4 ಕಪ್ ಆಗೋಷ್ಟು ಬೆಲ್ಲವನ್ನು ಕೂಡ ಸೇರಿಸ್ಕೋಬೋದು. 2 ಚಮಚದಷ್ಟು ನೀರನ್ನು ಇಲ್ಲಿ ಸೇರಿಸಿ ಕೇವಲ ನಮಗೆ ಬೆಲ್ಲ ಕರಗಿಸ್ಕೋಬೇಕು. ನಾವು ಬೆಲ್ಲವನ್ನು ಪಾಕ ಮಾಡ್ಕೋಬಾರ್ದು ಫ್ರೆಂಡ್ಸ್. ನೋಡಿ, ಬೆಲ್ಲ ಚೆನ್ನಾಗಿ ಕುಕ್ಕಾಗಿ ನಂತರ ಮೇಲ್ಗಡೆ 1 ಬುರುಕು ಬರುತ್ತೆ ನೋಡಿ. 1 ಕುದಿ ಬಂದರೆ ಸಾಕು, ಒಂದು ರೀತಿಯಲ್ಲಿ ಬಬಲ್ಸ್ ಬಂದುಬಿಡುತ್ತೆ. ಈ ರೀತಿ ಬಂದರೆ ಗ್ಯಾಸನ್ನು ಆಫ್ ಮಾಡಿಬಿಡಿ. ನಾನಿಲ್ಲಿ ಈಗ ಗ್ಯಾಸನ್ನು ಆಫ್ ಮಾಡಿ ಈಗ ರವೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಬೆಲ್ಲ 1 ಕುದಿಗೆ ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಹೊತ್ತು ನಾವು ಬೆಲ್ಲ ಕುದಿಯೋಗ್ಬಿಟ್ರೆ ಇದು ಪಾಕ ಆಗಿಬಿಡುತ್ತೆ, ಹಾಗೆ ತುಂಬ ಗಟ್ಟಿಯಾಗಿಬಿಡುತ್ತೆ. ನೋಡಿಗ, ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ಬೆಲ್ಲ ಮತ್ತು ರವೆ ಮಿಕ್ಸ್ ಹಾಕಬೇಕು. ಆ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಮುಚ್ಚಿಬಿಟ್ಟು ಪೂರ್ತಿ ತಣ್ಣಗಾಕೋಕ್ಕೆ ಬಿಡಬೇಕು ಫ್ರೆಂಡ್ಸ್. ಇದು ತುಂಬಾ ಇಂಪಾರ್ಟೆಂಟು ಈ ಟಿಪ್ಸ್ ಮಾತ್ರ, ಯಾಕಂದರೆ ಸೊ ಇದು ಈ ರೀತಿ ಪೂರ್ತಿ ತಣ್ಣಗಾದ ಮೇಲೇ ನಾವು ಇದಕ್ಕೆ ತಣ್ಣಗಾಗಿರುವಂಥ ಹಾಲನ್ನು ಸೇರಿಸ್ಬೇಕು. ಈಗ ನಾನಿಲ್ಲಿ ಗ್ಯಾಸನ್ನು ಮತ್ತೆ ಆನ್ ಮಾಡಿದ್ದೀನಿ. ಮೀಡಿಯಂ ಫ್ಲೇಮಲ್ಲೇ ಗ್ಯಾಸನ್ನು ಇಟ್ಬಿಟ್ಟು 1/4 ಕಪ್ ಆಗೋಷ್ಟು ಹಾಲನ್ನು ಸೇರಿಸ್ಕೊಳ್ಳಿ. ಹಾಲು ಕೂಡ ಪೂರ್ತಿ ತಣ್ಣಗಾಗಿರಬೇಕು, ಅಂದರೆ ಕಾಸಿ ಆರಿಸಿರುವಂಥ ಹಾಲನ್ನೇ ತಗೊಳ್ಳಿ. ನಾವು ಬಿಸಿ ಬಿಸಿ ಹಾಲು ಹಾಕಿದರೆ ಅಥವಾ ರವೆ ಬಿಸಿ ಇದ್ದಾಗ ಹಾಲನ್ನು ಹಾಕಿದರೆ ಹಾಲು ಒಡೆದ್ಬಿಡುತ್ತೆ ಬೆಲ್ಲದ ಜೊತೆ. ಅದ್ರಗೋಸ್ಕರ ಇದು ತುಂಬಾ ಇಂಪಾರ್ಟೆಂಟು. ರವೆ ಪೂರ್ತಿ ತಣ್ಣಗಾದ ನಂತರ ಮತ್ತೆ ನಾವು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಹಾಲನ್ನು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಸಾಫ್ಟ್ ಆದರೆ ಸಾಕು, ಗ್ಯಾಸನ್ನು ಆಫ್ ಮಾಡಿಬಿಡಿ. ನೋಡಿ, ಈಗ ಬಿಸಿ ಬಿಸಿ ಇರುವಾಗಲೇ ನಾವು ಮೋದಕವನ್ನು ಮಾಡ್ಕೋಬೇಕು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಸ್ವಲ್ಪ ಅನ್ನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್. ನಾನು ಇಲ್ಲಿ ಚಿಕ್ಕದಾಗಿರುವಂಥ ಮೋದಕದ ಮೋಲ್ಡನ್ನು ತಗೊಂಡಿದ್ದೀನಿ. ಸ್ವಲ್ಪನೇ 1 ಸತಿ ನಾವು ತುಪ್ಪವನ್ನು ಸ್ಪ್ರೆಡ್ ಮಾಡಿಕೊಂಡು ನಿಮಗೆ ಇಷ್ಟ ಆಗಿರುವಂಥ ಡ್ರೈ ಫ್ರೂಟ್ಸನ್ನು ನೀವು ಇದಕ್ಕೆ ಸೇರಿಸ್ಕೋಬೋದು. ನಾನಿಲ್ಲಿ ಪಿಸ್ತವನ್ನು ಸ್ವಲ್ಪನೇ ಕಟ್ ಮಾಡಿ ಸೇರಿಸ್ಕೊಂಡು ನಂತರ ನಾವು ಮಾಡಿಟ್ಟಿರುವಂಥ ಮಿಶ್ರಣವನ್ನು ಇದಕ್ಕೆ ಸೇರಿಸಿದ್ದೀನಿ. ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ನಾವು ಮೋದಕದ ಮೋಲ್ಡಲ್ಲಿ ಮಿಶ್ರಣವನ್ನು ಸೇರಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಮೋದಕವನ್ನು ಮಾಡ್ಬೋದು ಅಂದ್ಬಿಟ್ಟು ಫ್ರೆಂಡ್ಸ್, ಬೆಲ್ಲ ಮತ್ತು ಕೊಬ್ಬರಿ ಹಾಕಿ ಮಾಡೋದ್ರಿಂದ ತುಂಬಾ ಶ್ರೇಷ್ಠವಾದಂಥ ಮೋದಕ ಇದು. ಸೊ ಗಣೇಶ ಚತುರ್ಥಿಗೆ ಪ್ರಸಾದದಲ್ಲಿ ಈ ಮೋದಕ ಅಂದರೂ ಮಿಸ್ ಮಾಡ್ದೇನೆ. ಈ ವರ್ಷ ಮಾಡಿ ತುಂಬ ಈಸಿಯಾಗಿ ಮಾಡ್ಬೋದು, ಹಾಗೆ ತುಂಬಾ ಆರೋಗ್ಯಕರವಾಗಿರುವಂಥ ಮೋದಕ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಇನ್ನೊಬ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ತುಂಬ ವೆರೈಟೀಸು ಮೋದಕ ರೆಸಿಪಿಯನ್ನು ನಾನು ಮೊದಲೇ ಅಪ್ಲೋಡನ್ನು ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಹಾಲಿನಿಂದ ಮೋದಕ ಯಾವ ರೀತಿ ಮಾಡಬೇಕು, ಹಾಗೆ ಸ್ಟೀಮಲ್ಲಿ ಮೋದಕ ಯಾವ ರೀತಿ ಮಾಡಬೇಕಂತ ಪ್ರತಿಯೊಂದು ಡೀಟೇಲಾಗಿ ನಾನು ಹೇಳ್ಕೊಟ್ಟಿದ್ದೀನಿ.
ಸೊ ನೀವು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಮ್ದಿಲ್ಲಿ ಮೋದಕ ರೆಡಿ ಆಯಿತು. ಸೊ ಈ ವರ್ಷದ ಗಣೇಶ ಚತುರ್ಥಿಗೆ ನೀವು ಕೂಡ ಮನೆಯಲ್ಲಿ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಪ್ರತಿಯೊಬ್ಬರು ಕೂಡ. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.